ಹಾಯ್ ಹಲೋ ನಮಸ್ತೆ, ನಾನು ನಮ್ಮ ಮೂಡಲ್ಗಿ ಟ್ಯಾಲೆಂಟ್ಸಿಂದ ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ಸೊ ಏನಪ್ಪ ವಿಶೇಷ ಅಂದರೆ, ಸೊ ಬೆಂಗಳೂರಲ್ಲಿ ಹಲವಾರು ಉದ್ಯೋಗಗಳಿದ್ದಾವೆ, ಸೊ ವ್ಯಾಪಾರಗಳಿದ್ದಾವೆ, ನಿಮಗೆಲ್ಲ ಗೊತ್ತು. ಸೊ ಟೀ ಕಾಫಿ ಹಿಡ್ಕೊಂಡು ಮತ್ತು ಇನ್ನಿತರವಾಗಿ, ಯಾಕೆಂದರೆ ಬಿಸ್ಕಿಟ್ಟು ಎಲ್ಲ ಟ್ರಾವೆಲ್ ಸ್ಥಳದಲ್ಲಿ ಅಂದರೆ ಪ್ರಯಾಣ ಸ್ಥಳದಲ್ಲಿ ಮಾರುವಂಥ ಎಲ್ಲ ವಿಶೇಷವಾದ ಒಂದು ಉದ್ಯೋಗಗಳನ್ನು ನಾವು ನೋಡ್ತಾ ಬಂದಿದ್ದೀವಿ. ಯಾಕೆಂದರೆ ಪ್ರಯಾಣ ಮಾಡುತ್ತಿರೋರು ನಿಮಗೂ ಗೊತ್ತು, ನಮಗೂ ಗೊತ್ತು. ಸೊ ನಮ್ಮ ಜೊತೆಯಲ್ಲಿ ಒಬ್ಬರು ಭಾಳ ವಿಶೇಷವಾದಂಥ ವ್ಯಕ್ತಿ ಇದ್ದಾರೆ. ಸೊ ಯಾಕೆಂದರೆ ನಮ್ಮ ಒಂದು ರಾಜಾಜಿನಗರ ಸೆಕೆಂಡ್ ಬ್ಲಾಕಲ್ಲಿ, ಸೊ ಪಾಪ್ಕಾರ್ನು ಮತ್ತು ಇದು ಇನ್ನಿತರ ತಿಂಡಿ ತಿನಿಸುಗಳನ್ನು ಇಲ್ಲಿ ಬಸ್ ಯಾವಾಗ ಸಿಗ್ನಲಲ್ಲಿ ನಿಂತ್ಕೋತಾವೋ, ವಾಹನಗಳು ನಿಂತ್ಕೋತಾವೋ, ಅಲ್ಲೆಲ್ಲ ಹೋಗಿ ಓಡಾಡ್ಕೊಂಡು ಮಾರುವಂಥ ಕೆಲಸ ಮಾಡ್ತಾರೆ. ಸೊ ಅವ್ರನ್ನ ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ನಮ್ಮ ಹೆಸರು ತಿಪ್ಪೇಸ್ವಾಮಿ ಸರ್. ಯಾವ್ರಿ ನಿಮ್ಮದು? ನಮ್ಮ ಚಿತ್ರದುರ್ಗ ಸರ್. ಚಿತ್ರದುರ್ಗ ಜಿಲ್ಲೆ ಜಿಲ್ಲೆಯಲ್ಲಿ ಯಾವ ಜಿಲ್ಲೆ? ಚಳ್ಳಕೆರೆ ತಾಲೂಕು, ಗಟ್ಪಾಡಿ ಪೋಸ್ಟು, ಬೋಗನಹಳ್ಳಿ ಗ್ರಾಮ, ಹಳ್ಳಿ. ಓಕೆ. ನಿಮ್ಮ ಸ್ಕೂಲ್ ಎಲ್ಲ? ನಮ್ಮ ಸ್ಕೂಲ್ ನಾನು ಹೋಗಿದ್ದೆ ಚಿತ್ರದಲ್ಲಿ, ರಿಲೇಟಿವ್ ಸ್ಕೂಲ್ ಅಂತ. ಎಷ್ಟು ಏಳನೇ ಕ್ಲಾಸ್? ಅದೇ ಅಷ್ಟೇ, ಏಳನೇ ಕ್ಲಾಸ್. ಸೊ ಯಾವ ಎಷ್ಟು ವರ್ಷ ಆಯ್ತು ಇಲ್ಲಿ ಬೆಂಗಳೂರಿಗೆಲ್ಲ ಬಂದು? ಸರ್ ನಾನು ಒಂದು ಇವಾಗ 29 ವರ್ಷ ಅಂದಿಗೆ, ನಾನು 10 ವರ್ಷವಾಗಿ ಬಂದಿದ್ದೀನಿ, 10 ವರ್ಷ ಬಂದುಬಿಟ್ಟು ಈಗ 19 ವರ್ಷ ಆಗಿದೆ. ನಾನು ಅಲ್ಲಿ ನಮ್ಮ ಮನೆಯಲ್ಲಿ, ಯಾಕಂದರೆ ನಮ್ಮ ಅಕ್ಕಾರೆಲ್ಲ ಮದುವೆ ಆಗಿದೆ, ಅದಕ್ಕಾಗಿ ದುಡ್ಡಾಗ ಯಾರಿಲ್ಲ, ಅದಕ್ಕಾಗಿ ಸ್ಕೂಲ್ ಬಿಟ್ಟೆ. ಬಂದುಬಿಟ್ಟು ಸ್ಟಾರ್ಟಿಂಗು ಕಲಾಸಿಪಾಳೆ ಬಸ್ ಸ್ಟ್ಯಾಂಡ್ ವ್ಯಾಪಾರ ಮಾಡಿದೆ, ಅಲ್ಲಿಂದ ಡೈರೆಕ್ಟು ಮಿನ್ನಾರ್ ಸರ್ಕಲ್, ಮಿನ್ನಾರಿಂದ ಡೈರೆಕ್ಟು ಇದು ಬಾಡಿ ಟ್ಯಾಕ್ಸಿಂಗ್, ಅಲ್ಲಿಂದ ಇಲ್ಲಿ ಬಂದು ವ್ಯಾಪಾರ ಮಾಡ್ತೀನಿ. ಪಾಪ್ಕಾರ್ನ್ ಇವಾಗ ಇಲ್ಲೆಲ್ಲ ವ್ಯಾಪಾರ ಎಲ್ಲ ಚೆನ್ನಾಗಿದೆ, ಹಂಗಿದೆ ಅಮ್ಮ ನಡೀತದೆ ಸರ್? ಸೊ ಕೊರೋನಾ ಟೈಮಲ್ಲಿ ಎಲ್ಲ ಹಂಗೆ ಕಷ್ಟ ಆಯ್ತು ಸರ್? ನಮ್ಮ ಕರ್ನಲ್ಲಿ ಭಾಳ ಕಷ್ಟ ಇದೆ ಇವಾಗ, ಫಸ್ಟ್ ವ್ಯಾಪಾರ ಏನಿಲ್ಲ ಸರ್ ಇವಾಗ. ಸೊ ಇವಾಗ ಇಲ್ಲಿ ಡೈಲಿ ಟರ್ನ್ಓವರ್ ಹಂಗಿದೆ? ಡೈಲಿ ಏನಿಲ್ಲ, ನಮ್ಮ ಮಾಮೂಲು 100 ರೂಪಾಯಿ ದುಡಿಯುತ್ತೆ. ಇವಾಗ ಒಂದು ಈ ಒಂದು ದುಡಿಮೆಯಿಂದ ನಿಮ್ಮ ಕುಟುಂಬ ಚೆನ್ನಾಗಿ ನಡೀತಾ ಇದೆ ಸರ್? ಒಂದು ದಿನ 1000 ರೂಪಾಯಿ ಆಗೋದಿಲ್ಲ ಸರ್, ಯಾಕಂದ್ರೆ ಅವತ್ತು ಜೀವನಕ್ಕೆ ಅವ್ರ ಖರ್ಚಿಗೆ ಸರಿ ಇರೋದು ಅಷ್ಟೇ. ಸೊ ನಾವು ಹೇಳೋದೇನಂದ್ರೆ, ಏನಾದರೂ ಪ್ಲ್ಯಾನ್ ಇದೆಯಾ ಮುಂದೆ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕಂತ? ಆದರೆ ಈ ಒಂದು ತಿಂಡಿ ತಿನಿಸುಗಳು ಇಟ್ಕೊಂಡು ಮಾಡಬೇಕಿದೆ ಸರ್, ಅದಕ್ಕಾಗಿ ಅಮೌಂಟ್ ಅಡ್ಜಸ್ಟ್ ಆಗ್ತಿಲ್ಲ, ಅದ್ರಲ್ಲಿ ದುಡ್ಕೊಂಡು ಮಾಡಬೇಕಂತ ಒಂದು ಸಲ ಇದೆ. ಓಕೆ ಸರ್, ನಾವು ದಿನಾಲೂ ನಿಮ್ಮನ್ನು ನೋಡ್ತಾ ಇದ್ದೀವಿ. ಸೊ ನಿಮ್ಮ ಒಂದು ಕಷ್ಟಗಳು ಎಲ್ಲ ಗೊತ್ತಿರುತ್ತೆ, ಯಾಕಂದರೆ ಸಿಗ್ನಲಲ್ಲಿ ನಿಂತ್ಕೋಬೇಕಾದ್ರೆ ನಿಂತು ನೀವೆಲ್ಲ ಅಂತಾ ಇರ್ತಾರಲ್ಲ, ಎಲ್ಲ ಗೊತ್ತಾಯಿತು. ನಿಮ್ಮ ಒಂದು ಕಷ್ಟವನ್ನು ನಾವೊಂದು ನಮ್ಮ ಒಂದು ನಿಮ್ಮ ಒಂದು ಲೈಫ್ ಸ್ಟೋರಿ ನಮ್ಮ ಜನರಿಗೆ, ನಮ್ಮ ವೀಕ್ಷಕರಿಗೆ ತೋರಿಸುವಂಥ ಪ್ರಯತ್ನ ಮಾಡಿದ್ವಿ. ಸೊ ಆದಷ್ಟು ಬೇಗ ಒಳ್ಳೆಯದಾಗಲಿ, ಒಂದು ನಿಮ್ಗೇನೋ ಕನಸಿದೆಯಲ್ಲ, ಸೊ ಮುಂದೆ ಒಂದು ದೊಡ್ಡದಾಗಿ ಏನಾದರೂ ಒಂದು ಹೋಟೆಲ್ ಹೋಟೆಲ್ ಥರ ಏನಾದರೂ ಮಾಡ್ಕೊಂಡು ಏನಾದರೂ ಉದ್ಯಮಿ ಬೆಳೆಸ್ಕೊಂಡು ಸೊ ಆದಷ್ಟು ಬೇಗ ಮಾಡಿ ಅಂತ ಹೇಳ್ತಾ. ಸೊ ನೋಡಿದ್ರಲ್ಲಿ ವೀಕ್ಷಕರಿಗೆ ಪಾಪ್ಕಾರ್ನು ಮತ್ತು ಇನ್ನಿತರ ತಿಂಡಿ ತಿನಿಸುಗಳನ್ನು ಸಿಗ್ನಲಲ್ಲಿ ನಿಂತ್ಕೊಂಡು ಮಾಡೋದು ಭಾಳ ಕಷ್ಟ ಇರುತ್ತೆ ಜೀವನ. ಯಾಕಂದರೆ ನೀವು ಅವ್ರು ಬಂದಾಗ ನಿಮಗೆ ಅಗತ್ಯ ಇದ್ದರೆ ದಯವಿಟ್ಟು ತೊಗೊಂಡು ಅವ್ರಿಗೆ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ, ವಿಶೇಷವಾದ ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಿಮಗೆ ಸಂದರ್ಶನದೊಂದಿಗೆ ತಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಮೊದಲಿನ ಟ್ಯಾಲೆಂಟ್ಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಬಂದ ಮೇಲೆ